ವಿದ್ಯಾರ್ಥಿಗಳ ನಮಸ್ಕಾರ ನಾವು ಏನಿದೆ 6ನೇ ತಾರೀಕು ಪ್ರೋಗ್ರಾಮ್ ಹಾಕೊಂಡಿದ್ವಿ ಮನವಿ ಸಲ್ಲಿಸೋದು ಅಂತ ಮನಸ್ಸಿಗೆ ಮೇಡಂ ಗೆ ಭೇಟಿ ಆಗಕ್ಕೆ ಸಾಧ್ಯ ಆಗಿರಲಿಲ್ಲ ಆಮೇಲೆ 3 ಗಂಟೆ ಕೊನೆ ಅಂತ ಹೇಳಿದ್ರು 3 ಗಂಟೆ ಮೇಲೆ ಬಂದು ನಾವು ಅವರನ್ನ ಕಷ್ಟಪಟ್ಟು ಇವಾಗ ಭೇಟಿ ಆಗಿ ಈ ಮನವಿಯನ್ನ ಸಲ್ಲಿಸಿದೀವಿ ನೋಡಿ ಮನವಿಯನ್ನ ಸಲ್ಲಿಸಿದೀನಿ ಅವರು ಮೇಡಂ ಅವರು ಸ್ಟಾರ್ಟಿಂಗ್ ಅದನ್ನೇ ಹೇಳ್ತಿದ್ದಾರೆ ನೋಡಪ್ಪ ನಮಗೆ ಬೇಸ್ಟ್ ಬೇಕಾದಷ್ಟು ಇಲಾಖೆ ಜವಾಬ್ದಾರಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಾವು ಬರಿ ಎಕ್ಸಾಮ್ ನಡೆಸ್ಕೊಂಡಿರಕ ಆಗಲ್ಲ ಈ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿ ಎಕ್ಸಾಮ್ ನಡೆಸಿದ್ರೆ ಮತ್ತೆ ನಾವು ಇವಾಗ ವಿದ್ಯಾರ್ಥಿಗಳು ಎಷ್ಟು ಜನ ಅಂತ ಬರೀತಾರೆ ಎಕ್ಸಾಮ್ ಎಷ್ಟು ಜನ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಯಾರು ಬಂದೇ ಇಲ್ಲ ಇಲ್ಲಿ ಹಿಂಗಾಗಿ ನಾವು ಎಷ್ಟು ಜನ ಇದೀವೋ ಅಷ್ಟು ಜನನೇ ಇವಾಗ ನಾವು ಏನಿದೆ ಮನವಿಯನ್ನು ಸರ್ ಮೇಡಮ್ ಸಲ್ಲಿಸಿದ್ದಾರೆ ಆಯಿತು ನಾವು ನಿಮ್ಮ ಮನವಿನ ತಗೊಂತೀವಿ ಅಂತ ತಗೊಂಡಿದ್ದಾರೆ ಮೇಡಮ್ ಮನವಿನ ತಗೊಂಡು ಅದೇನಿದೆ ನಾನು ಅಯ್ಯರ್ ಹತ್ರ ಕಳಿಸ್ತೀನಿ ನಿಮ್ದು ಏನಿದೆ ಪಾಸಿಬಲ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು ಇವಾಗ ನಾವು ಅದನ್ನೇ ಒತ್ತಡ ಕೊಟ್ಟಿರೋದು ಎಸ್ ಎಲ್ ಸಿ ಎಕ್ಸಾಮು ಸಪ್ಲಿಮೆಂಟ್ರಿ ನಡೆಸ್ತಾ ಇದ್ದಾರೆ ಮೇಡಮ್ ನಾವು ವಂಚಿತ ವಿದ್ಯಾರ್ಥಿಗಳು ನಾವೆಲ್ಲಿ ಹೋಗಬೇಕು ಶುಲ್ಕ ಕಟ್ಟಿಲ್ದಿರೋದೇ ನಮಗೆ ಕೋವಿಡ್ ಕಾರಣಗಳಿಂದಲೇ ನಾವು ಶುಲ್ಕ ಕಟ್ಟಿಲ್ಲ ಹಾಗಾಗಿ ಈಗ ನಾವು ನಮ್ಗೆ ಇಡೀ ವರ್ಷ ವೇಸ್ಟ್ ಆಗುತ್ತೆ ಅವಾಗ ನಾವು ಹಿಂದುಳಿಸಿವಲ್ಲ ನಾವು ನಾವು ಮುಂದಿನ ಭವಿಷ್ಯ ನಮಗೆ ಹೇಗೆ ಅಂತ ನಾವು ಪ್ರಶ್ನೆ ಮಾಡಿರೋದಕ್ಕೆ ಆಯ್ತಪ್ಪ ನಾವು ಮನವಿ ತಗೊಂತ ತಗೊಂಡಿದ್ದಾರೆ ನಮ್ಮ ಮನವಿಯನ್ನ ತಗೊಂಡು ನಡೆಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಅವರು ಲಕ್ಷಕೋಟ್ಯಾಂತರ ರೂಪಾಯಿ ಎಲ್ಲ ಖರ್ಚು ಮಾಡಬೇಕಾಗುತ್ತೆ ಇದು ಎಕ್ಸಾಮ್ ಎಲ್ಲ ಇಡೀ ಕರ್ನಾಟಕಕ್ಕೆ ನಡೆಸಬೇಕಾಗುತ್ತೆ ಅದೆಲ್ಲ ಏನಾದರೂ ಸಮಸ್ಯೆ ಏನಾದರೂ ಉಂಟಾಯಿತು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ 22ನಲ್ಲೇ ಎಕ್ಸಾಮು ಇರುತ್ತೆ